ಯಾವಾಗ ನಾನು ನಿಮಗೆ ಶೂಸ್ ಬಗ್ಗೆ ನಿಮ್ಮ ಡ್ರೆಸ್ ಜೊತೆ ಹೆಂಗೆ ಕೋಆರ್ಡಿನೇಟ್ ಮಾಡಬೇಕು ತುಂಬ ಇಂಪಾರ್ಟೆಂಟ್ ಹೇಳ್ಕೊಡ್ತೀನಿ. ಶೂಸ್ ಅಂದರೆ ನಿಮ್ಮ ಔಟ್ಫಿಟ್ದು ಮೋಸ್ಟ್ ಇಂಪಾರ್ಟೆಂಟ್ ಆಕ್ಸೆಸರಿ, ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಇರ್ಬೋದು. ಬರೀ ನೋಡೋಕ್ಕಲ್ಲ, ಈವನ್ ಕಂಫರ್ಟೇಬಲ್ ಇರುವಾಗ. ಬರೀ ಒಂದೇ ಶೂ ನೀವು ಎಲ್ಲ ಕಡೆ ಹಾಕೋಕ್ಕಾಗಲ್ಲ, ಆ್ಯಂಡ್ ಎವ್ರಿಬಡಿ ಕೆನಾಟ್, ತುಂಬ ಶೂಸ್ ತೆಗಿಯೋಕ್ಕೇನು ಆಗಲ್ಲ. ಸೊ ಬೇಸಿಕ್ 4 or 5 ಟೈಪ್ ಆಫ್ ಶೂಸ್ ಮೋಸ್ಟ್ ಆಫ್ ದಿ ಇಂಡಿಯನ್ ವಿಮೆನ್ ಹತ್ರ ಇರಲೇಬೇಕು. ಇವಾಗ ನಾನು ನಿಮಗೆ ಸ್ವಲ್ಪ ಶೂಸ್ ತೋರಿಸ್ತೀನಿ, ಅದರಲ್ಲಿ ಹೀಲ್ ಹೆಂಗಿರುತ್ತೆ, ಕಲರ್ ಹೆಂಗಿರುತ್ತೆ, ಕಂಫರ್ಟ್ ಏನಿರುತ್ತೆ. ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ಬೇಸಿಕ್ ಶೂಸ್. ನೀವು ತುಂಬ ಆಚೆ ಹೋಗ್ತಾ ಇದ್ದೀರಾ, ಪಾರ್ಟೀಸ್ ಎಲ್ಲ ಹೋಗ್ತಾ ಇದ್ದೀರಾ, ಸ್ವಲ್ಪ ಡಿಫ್ರೆಂಟ್ ಕಲರ್ ಶೂಸ್ ಇದ್ದರೆ ಇಟ್ ಈಸ್ ಗುಡ್. ಐ ವಿಲ್ ಸ್ಟಾರ್ಟ್ ವಿತ್ ಬೇಸಿಕ್ ಆರೆಂಜ್. ಈ ಸೀಸನ್ಗೆ ಆರೆಂಜ್ ಈಸ್ ಅ ಇನ್ ಕಲರ್. ನಾನು ಈ ಶೂ ಯಾಕೆ ಹೇಳ್ತೀನಿ, ಇದು ಹೀಲ್ ತುಂಬ ಜಾಸ್ತಿ ಇಲ್ಲ, ಇಟ್ಸ್ ಅ ಕಂಫರ್ಟಬಲ್ ಶೂ. ಸೊ ವೆನ್ ನೀವು ತುಂಬ ಟೈಮ್ಗೆ ಯಾವಾಗ ಶೂ ಹಾಕ್ತೀರಾ, ಅದಕ್ಕೆ ಕಂಫರ್ಟ್ ಫಸ್ಟ್ ನೋಡಬೇಕು. ಈ ಶೂನಲ್ಲಿ ಕಲರ್ ಇದೆ, ಸ್ಟೈಲ್ ಇದೆ, ಆ್ಯಂಡ್ ಕಂಫರ್ಟ್ ಇದೆ. ಮೇ ಬಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಬೈ ಅ ಗುಡ್ ಶೂ. ಕಲರ್ ಶೂ ಇಸ್ ನ್ಯೂ ಟ್ರೆಂಡ್ ಆಗಿದೆ ಇವಾಗೆಲ್ಲ, ಬಿಕಾಸ್ ನಾವು ಪ್ಲೇನ್ ಡ್ರೆಸ್ಸಸ್ ಹಾಕ್ತೀವಿ. ರಿಮೆಂಬರ್, ಪ್ಲೇನ್ ಡ್ರೆಸ್ ಜೊತೆ ಕಲರ್ಡ್ ಶೂ ಹಾಕಿ, ಪ್ರಿಂಟೆಡ್ ಡ್ರೆಸ್ ಜೊತೆ ಕಲರ್ಡ್ ಶೂ ಹಾಕಬೇಡಿ. ಈ ಕಲರ್ ತುಂಬ ಇಂಪಾರ್ಟೆಂಟ್. ಈವನ್ ಇಫ್ ಯು ನೀವು ಕಲರ್ಡ್ ಶೂ ತಗೊಳ್ತಾ ಇಲ್ಲ ಅಂದರೆ, ನ್ಯೂಡ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ನಿಮ್ಮ ವಾರ್ಡ್ರೋಬ್ನಲ್ಲಿ ಇರಲೇಬೇಕು. ದಿಸ್ ಇಸ್ ಅಬೌಟ್ ಸಿಂಪಲ್ ಬೇಸಿಕ್ ಶೂಸ್. ಈಗ ನಾನು ಚೇಂಜ್ ಮಾಡ್ತೀನಿ ಹೀಲ್. ಈ ಹೀಲ್ ಉದ್ದ ಇದ್ರೇನು ತುಂಬ ಕಂಫರ್ಟೇಬಲ್ ಇರುತ್ತೆ. ಕೆಲವ್ರಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್, ಈ ಕಡೆ ಸ್ವಲ್ಪ ಜಾಸ್ತಿ ದೊಡ್ಡಿದ್ರೆ ಇದ್ರ ಜೊತೆ ಮ್ಯಾಚ್ ಆಗುತ್ತೆ, ಅದು ನಿಮ್ಮ ಬೆನ್ನಿಗೆ ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ಇಟ್ಸ್ ಇನ್ ದ ಸೇಮ್ ಲೆವೆಲ್. ಲೈಕ್ ಫಾರ್ ಎಕ್ಸಾಂಪಲ್, ಈ ಶೂನಲ್ಲಿ ಈ ಕಡೆ ಹೀಲ್ ಇದೆ, ಈ ದೊಡ್ಡ ಹೀಲ್ಗೆ ಇದು ಲೆವೆಲ್ಗೆ ಬರ್ತಾ ಇದೆ ನೋಡಿ. ಕಾಲು ಹಿಂಗಿದ್ರೇನು ಈ ಕಡೆದು ಕಾಲು ಸ್ವಲ್ಪ ಮೇಲೆ ಬಂದಿದೆ. ಸೊ ದೀ ಶೂಸ್ ಆರ್ ಪಾರ್ಟಿ ಶೂಸ್, ಸೊ ಯು ಕೆನ್ ವೇರ್ ಇಟ್ ಇನ್ 2 hours, 3 hours ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ದಿ ಅದರ್ ಶೂಸ್ ಆಸ್ ಐ ಸೆಡ್, ಅದು ಕಂಫರ್ಟಬಲ್ ಶೂಸ್. ಕಂಫರ್ಟಬಲ್ ಶೂ ಅಂದರೆ ತುಂಬ ಇಂಪಾರ್ಟೆಂಟ್, ಆ್ಯಂಡ್ ಸ್ಪೆಷಲಿ ಫಾರ್ ವಿಮೆನ್. ತುಂಬ ಹೀಲ್ಸ್ ಹಾಕ್ಕೊತಾರೆ ನಂತರ, ನಾನು ತುಂಬ ಹೀಲ್ಸ್ ಹಾಕ್ತೀನಿ. ಕೆಲವು ವರ್ಷ ಮುಂಚೆ ನನಗೆ ಬೆನ್ನೋವು ಸ್ಟಾರ್ಟ್ ಆಯಿತು, ಬಿಕಾಸ್ ಐ ವಾಸ್ ವೆರಿಂಗ್ ತುಂಬ ಹೈ ಹೀಲ್ಸ್. ಡಾಕ್ಟರ್ ಸೋಲ್ ಶೂಸ್ ಅಂದ್ರಲ್ಲಿ ಒಂದು ಹೊಸ ಸ್ಟಾರ್ಟ್ ಆಗಿದೆ ಅಂತ ಇನ್ಸೋಲ್. ಇನ್ಸೋಲ್ ಅಂದರೆ ಕೆಲವ್ರು ವಿಮೆನ್ಗೆ ಫ್ಲ್ಯಾಟ್ ಫೀಟ್ ಇರುತ್ತೆ, ಅಂದರೆ ಕಾಲು ಹಿಂಗಿರುತ್ತೆ, ಬಟ್ ಆ್ಯಕ್ಚುಲಿ ಕೆಲವ್ರಿಗೆ ಹಿಂಗೆ ಸ್ಟ್ರೇಟ್ ಇರುತ್ತೆ. ಸೊ ಸ್ಟ್ರೇಟ್ ಇರುವಾಗ ನಿಮಗೆ ಈ ಸೋಲ್ ಬೇಕು. ಈ ಸೋಲ್ ಎಲ್ಲ ಶೂ ಒಳಗಡೆ ಹೋಗ್ಬೋದು. ವಿಚ್ ಎವರ್ ಶೂ ಯು ಆರ್ ಯೂಸಿಂಗ್, ಯು ಕೆನ್ ಯೂಸ್ ಈ ಸೋಲ್, ಅದು ಒಳಗಡೆ ಹಾಕಿ ಯೂಸ್ ಮಾಡ್ಬೋದು. ಸಿಂಪಲ್ ಅಂದರೆ ಈ ಬ್ಲೂ ಶೂ ನಿಮಗೆ ತುಂಬ ಇಷ್ಟ, ತುಂಬ ಕಾಸು ಕೊಟ್ಬಿಟ್ಟು ತಂದಿದ್ದೀರಾ, ಹೀಲ್ ಇದೆ, ಹಾಕೊಳ್ಗೆ ಆಗ್ತಾ ಇಲ್ಲ, ಬಟ್ ನೀವು ಹಿಂಗೆ ಈ ಸೋಲ್ನ ಒಳಗಡೆ ಶೂ ಒಳಗಡೆ ಹಾಕಿಬಿಟ್ಟು ಹಿಂಗೆ ಯೂಸ್ ಮಾಡ್ಬೋದು. ನಿಮ್ಮ ಕಾಲ್ಗೆ ಕಂಫರ್ಟ್ ಬೇರೆ ಕಾಣಿಸುತ್ತೆ, ತುಂಬ ಈಸಿ ಇರುತ್ತೆ. ದಿಸ್ ಬ್ಲೂ ಪೋರ್ಷನ್ ಒಳಗಡೆ ಇರಬೇಕು, ಇದು ಹಿಂಗೆ ಒಳಗಡೆ ಹೋಗಬೇಕು. ಸೊ ದ ಹೀಲ್ ಈಸ್ ಆಲ್ಸೋ ಬೀಯಿಂಗ್ ಯೂಸ್ಡ್ ಆ್ಯಂಡ್ ಯುವರ್ ಶೂ ಈಸ್ ನಾಟ್ ವೇಸ್ಟೆಡ್. ಸೊ ಈ ಆರ್ಚ್ ಎಲ್ಲರಿಗೆ ಬೇಕು. ಆಲ್ ದೋಸ್ ವಿಮೆನ್ ಹೂ ಹ್ಯಾವ್ ಬ್ಯಾಕ್ ಪ್ರಾಬ್ಲಮ್, ಅವ್ರಿಗೆ ಇದು ಈಸ್ ಅ ಮಸ್ಟ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಆಲ್ ಹೀಲ್ ಶೂಗೆ ಆ ಆರ್ಚ್ ಇರಲೇಬೇಕು, ಬಿಕಾಸ್ ಆವಾಗ ನಿಮ್ಮ ಬೆನ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ, ಆ್ಯಂಡ್ ನಿಮ್ಮ ಹೀಲ್ ಶೂನು ಯೂಸ್ ಮಾಡೋಕ್ಕಾಗುತ್ತೆ. ನಾವು ದ್ಯಾಟ್ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಬಟ್ ನಮಗೆ ಫ್ಯಾಷನಬಲ್ನೂ ಇರಬೇಕು, ಆ್ಯಂಡ್ ಸ್ಟೈಲ್ನೂ ನೋಡ್ಕೋಬೇಕು, ಕಂಫರ್ಟ್ನೂ ಇಡಬೇಕು. ಆ ಟೈಮ್ಗೆ ಈ ಥರದ್ದು ನಾಟ್ ವೆರಿ ಹೈ ಹೀಲ್, ಕಂಫರ್ಟೇಬಲ್ ಲೈಟ್ ಶೂ, ಆ್ಯಂಡ್ ಇದು ಪ್ಲಾಸ್ಟಿಕ್ ಬೇಸ್. ಈ ಶೂ ಥರ ಹಾಕ್ಕೊಂಡ್ರೆ ಮಳೆಗಾಲದಲ್ಲಿ ನಿಮ್ಮ ಡ್ರೆಸ್ ಮೇಲೆ ಬರಲ್ಲ, ನಿಮ್ಮ ಆರಾಮಾಗಿ ನಡಿಬೋದು, ಕಂಫರ್ಟೇಬಲ್ ಬೇರೆ ಇದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಈ ಥರ ಶೂಸ್, ಇಲ್ಲಾಂದರೆ ಪಾರ್ಟಿಗೆ ಈ ಥರ ಶೂಸ್. ಆಲ್ ದೀಸ್ ಶೂಸ್ ಆರ್ ಗುಡ್ ಫಾರ್ ಡೇ ಟೈಮ್ ಆ್ಯಂಡ್ ಮಳೆಗೆ. ಸೊ ಪ್ಲೀಸ್ ಟ್ರೈ ಆ್ಯಂಡ್ ಬೈ ಬ್ಲಾಕ್ ಹೀಲ್ಸ್ ಆ್ಯಂಡ್ ಪ್ಲಾಸ್ಟಿಕ್ ಶೂಸ್ ಫಾರ್ ದ ರೇನಿ ಸೀಸನ್, ತುಂಬ ತುಂಬ ಇಂಪಾರ್ಟೆಂಟ್. ಮದುವೆ ಅಂದರೆ ನಮಗೆಲ್ಲ ಬರೀ ಬಟ್ಟೆ ಅಲ್ಲ, ಶೂಸು ಜ್ಯೂಲ್ರಿ ತುಂಬ ಇಂಪಾರ್ಟೆಂಟ್. ಶೂಸ್ ಅಂದರೆ ಮದುವೆಗೇನು ಸ್ವಲ್ಪ ಗ್ಲಿಟರ್ ಇರಬೇಕು ಅಂತ ನಮಗೆಲ್ಲರಿಗೆ ಇಷ್ಟ. ದಿಸ್ ಈಸ್ ಅ ವೆರಿ ವೆರಿ ಟ್ರೆಡಿಷ್ನಲ್ ಇಂಡಿಯನ್ ಲುಕಿಂಗ್ ಶೂ, ಬಟ್ ಅಟ್ ದ ಸೇಮ್ ಟೈಮ್ ಇದು ಕಂಫರ್ಟೇಬಲ್ ಶೂ. ಹೀಲ್ ಜಾಸ್ತಿ ಇರ್ಬೋದು, ಸೊ ಯು ಕೆನ್ ಬೈ ಸಮಥಿಂಗ್ ವಿತ್ ಲೆಸ್ ಹೀಲ್, ಬಟ್ ಟ್ರೈ, ಅದು ಸ್ವಲ್ಪ ಗ್ಲಿಟರ್ ಇದ್ದರೆ ಆ ಮದುವೆಗೆ ಚೆನ್ನಾಗಿ ಕಾಣಿಸುತ್ತೆ, ಬಿಕಾಸ್ ಬಾಕಿ ಎಲ್ಲ ಬಟ್ಟೆನಲ್ಲಿ ನಿಮ್ಮದು ಜರಿ ಇರುತ್ತೆ, ಗ್ಲಿಟರ್ ಇರುತ್ತೆ. ಸೊ ದಿಸ್ ಈಸ್ ಅ ವೆರಿ ಟಿಪಿಕಲ್ ಮದುವೆ ಶೂ. ಮೋಸ್ಟ್ ಆಫ್ ದ ಟೈಮ್ ಅ ಸಿಲ್ವರ್ ಆ್ಯಂಡ್ ಅ ಗೋಲ್ಡ್ ಶೂ
does all the work. Nimge bere color bekagilla. So this was all for madwe, but the most important are our flat shoes. Yakandre purti divsa now flat shoes hakontivi. Flat shoes nalli tumba colors barute, tumba style barute. But I will give you an advice. Basic color andre one do printed, one bright color and one light color irlebeku. One of our most important Indian chappal called Kolhapuri. Kolhapuri andre very easy, tumba cheap, but tumba comfortable shoe adu. This you can use on jeans, you can use it on salwar kameez or casual wear. This is tumba easy irute, male kala nallinu use maadabodu, amelenu use maadabodu. Bari bisil kaalge Kolhapuri anta illa, close shoes nu haakabodu. Simple shoes like this green, id nivu black jothe haakabodu, white jothe haakabodu. It's a very simple flat shoe, very easily available. And solpa fancy maadbekandre you can use this shoe. This is also flat, so nim office ge ee taradu shoes use maadabodu. These are not tumba loud illa, tumba flashy illa, but simple shoes, comfortable shoes, day time ge tumba help agutte. So nimge ella shoes torsidini, flat, heel, comfortable. The most important thing nivu nyapaka irkobeku is that the shoe is comfortable. Arch nimge benno idre irlebeku. Colored shoes are also very nice, comfortable, and a black shoe. It is a must. So please, all of you, remember, nimge comfortable, heel, stylish shoe, tumba important. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.